ಬಾಲಿವುಡ್ ನಲ್ಲಿ ಸಾಧ್ಯವಿಲ್ಲದೆ ಪ್ರಯೋಗಾತ್ಮಕ ಸಿನಿಮಾ ಒಂದು ತೆರೆಗೆ ಬರೋಕೆ ಸಜ್ಜಾಗಿದೆ. ವಿಭಿನ್ನ ಟೈಟಲ್ ಮತ್ತು ಮೋಷನ್ ಪೋಸ್ಟರ್ ಮೂಲಕವೇ ಸಾಕಷ್ಟು ಕುತೂಹಲ ಕೆರಳಿಸಿರೋ ಈ ಚಿತ್ರ ಇದೇ ತಿಂಗಳು ರಿಲೀಸ್ ಆಗ್ತದೆ. ಹಾಗಾದ್ರೆ ಯಾವ್ದು ಆ ಸಿನಿಮಾ, ಏನದ್ರ ಸ್ಪೆಷಾಲಿಟೀಸ್, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಸಾಧ್ಯವಿಲ್ಲದೆ ತೆರೆಗೆ ಬರೋಕೆ ಸಜ್ಜಾಗಿದೆ ಮನರೂಪ. ಮಾಸ್ಕ್ ಫೋಬಿಯಾ ಕಾನ್ಸೆಪ್ಟ್ ನಲ್ಲಿ ವಿಭಿನ್ನ ಪ್ರಯತ್ನ. ಫ್ರೆಂಡ್ಸ್, ಈ ಕಾಡ್ ರಸ್ತೆಯಲ್ಲಿ ಡ್ರೈವ್ ಮಾಡುವಾಗಲೆಲ್ಲ ತುಂಬಾ ಮೆಸ್ಮರೈಸ್ ಆಗ್ತದೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಕಾಮನ್ ಆಗಿದೆ. ಆದ್ರೆ ಇಲ್ಲೊಂದು ಸಿನಿಮಾ ಅದೇ ಜಾನರ್ ಅನ್ನಿಸಿದ್ರು ಕಾನ್ಸೆಪ್ಟ್ ಸಖತ್ ಡಿಫ್ರೆಂಟ್ ಆಗಿದೆ. ಚಿತ್ರದ ಕಥೆ ಕೂಡ ವಿಭಿನ್ನವಾಗಿದೆ. ಆ ಸಿನಿಮಾನೇ ಮನರೂಪ. ಇದು ಥ್ರಿಲ್ಲ ನನ್ಗನ್ಸುತ್ತೆ. ಮನರೂಪ ಹಲವು ವರ್ಷಗಳ ನಂತರ ಭೇಟಿ ಮಾಡೋ ಐದು ಜನ ಗೆಳೆಯರು ಪಶ್ಚಿಮ ಘಟ್ಟದಲ್ಲಿರೋ ನಿಗೂಢವಾದ ಕರಡಿ ಗುಹೆ ಅನ್ವೇಷಣೆಗೆ ಕಡುಕತ್ತಲೆಯಲ್ಲಿ ಪ್ರಯಾಣ ಬೆಳೆಸ್ತಾರೆ. ಆ ಪ್ರಯಾಣದಲ್ಲಿ ಏನೆಲ್ಲ ಅಡೆತಡೆಗಳು ಉಂಟಾಗುತ್ತೆ, ಅದು ಯಾರಿಂದ ಏನ್ ಕತೆ ಅನ್ನೋದೇ ಸಿನಿಮಾ. ಇಷ್ಟೇ ಅಲ್ಲ, ಸಿನಿಮಾದಲ್ಲಿ ಮಾಸ್ಕ್ ಫೋಬಿಯಾದ ಪರಿಕಲ್ಪನೆ ಕೂಡ ಇದ್ದು ಸ್ಯಾಂಡಲ್ವುಡ್ಗೆ ಇದು ಸಂಪೂರ್ಣ ಹೊಸ ಪ್ರಯತ್ನವಾಗಿದೆ. ಚಿತ್ರದಲ್ಲಿ ಲೀಡ್ ರೋಲ್ಗಳಲ್ಲಿ ರಂಗಭೂಮಿ ಕಲಾವಿದ ದಿಲೀಪ್ ಕುಮಾರ್, ಅನುಷಾ ರಾವ್, ನಿಶಾ, ಆರ್ಯನ್, ಶಿವಪ್ರಸಾದ್ ಅಭಿನಯಿಸಿದ್ದಾರೆ. ಇನ್ನು ಕಿರಣ್ ಹೆಗ್ಡೆ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಶಿರಸಿ, ಸಿದ್ದಾಪುರ ಮುಂತಾದ ಕಡೆ ಚಿತ್ರೀಕರಣ ಮಾಡಿದ್ದು ಚಿತ್ರದಲ್ಲಿ ಕೆಲವು ವಾದ್ಯದ ಶಬ್ದಗಳನ್ನ ಬಳಸಿ ಪ್ರೇಕ್ಷಕರನ್ನ ಹೆದರಿಸುವಂತಹ ಪ್ರಯತ್ನ ಮಾಡಲಾಗಿದೆಯಂತೆ. ಮನರೂಪಕ್ಕೆ ಗೋವಿಂದ ರಾಜ್ ಕ್ಯಾಮ್ರಾ ವರ್ಕ್, ಸರವಣ್ ಸಂಗೀತ ಇದೆ. ಒಟ್ಟಿನಲ್ಲಿ ಸಿನಿಮಾ ಸಂಪೂರ್ಣ ಹೊಸ ತಂಡದ ಹೊಸ ಪ್ರಯತ್ನವಾಗಿದ್ದು ಇದೇ ತಿಂಗಳು ಅಂದ್ರೆ ನವೆಂಬರ್ 22ಕ್ಕೆ ಸಿನಿಮಾ ತೆರೆಗೆ ಬರ್ತಿದೆ. ಎಷ್ಟೋ ವರ್ಷಗಳ ಮೇಲೆ ಎಲ್ಲರೂ ಸೇರಿದ್ದೀವಿ. ಅರ್ಚನಾ ಶರ್ಮಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.